ನಮಸ್ತೆ ವೀಕ್ಷಕರೇ, BTVಗೆ ಸ್ವಾಗತ. ನಾನು ನಿಮ್ಮ ಲಿಯಾ. ಪ್ರತಿದಿನದ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ಮಾರಿಕುಪ್ಪಂನಿಂದ ಕುಪ್ಪಂ ರೈಲ್ವೆ ಯೋಜನೆಯ ಪ್ರಗತಿ ಪರಿಶೀಲಿಸಿದ ಸಂಸದ S ಮುನಿಸ್ವಾಮಿ. ಮಾರಿಕುಪ್ಪಂನಿಂದ ಕುಪ್ಪಂಗೆ ಸಂಪರ್ಕ ಕಲ್ಪಿಸುವ ಕೇಂದ್ರ ಸರ್ಕಾರದ 200 ಕೋಟಿ ವೆಚ್ಚದ ರೈಲ್ವೆ ಯೋಜನೆಯ ಕಾಮಗಾರಿಯು ಪ್ರಗತಿಯಲ್ಲಿದ್ದು, ಕೋಲಾರ ಸಂಸದರು S ಮುನಿಸ್ವಾಮಿ ಇಂದು ಮಾರಿಕುಪ್ಪಂಗೆ ಭೇಟಿ ನೀಡಿ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಗೂ ಮುನ್ನ ಈ ರೈಲ್ವೆ ಯೋಜನೆಯ ಕಾಮಗಾರಿ ಪೂರ್ಣಗೊಳ್ಳಲಿದ್ದು, ಶೀಘ್ರವೇ ಉದ್ಘಾಟನೆಯಾಗಲಿದೆ ಎಂದರು. ಜೊತೆಗೆ ವಿವಿಧ ಕಾಮಗಾರಿಗಳ ಪರಿಶೀಲನೆ ಹಾಗೂ ದೇವಾಲಯಗಳಿಗೆ ಭೇಟಿ ನೀಡಿದ ಅವರು, KGF ನಗರದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಮಾದರಿ ನಗರವನ್ನಾಗಿ ನಿರ್ಮಾಣ ಮಾಡುವುದಾಗಿ ತಿಳಿಸಿದರು. ಇನ್ನು KGF ಚಿನ್ನದ ಗಣಿ, ಸೈನೇಟ್ ದಿಬ್ಬಗಳನ್ನು ವೀಕ್ಷಿಸಲು ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದ್ದು, ಈ ಪ್ರದೇಶಗಳನ್ನು ಗೋಲ್ಡನ್ ಸಫಾರಿ ಎಂಬ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವಾಗಿ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ BJP ಮುಖಂಡರು, ಸ್ಥಳೀಯ ಅಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಭಾರತ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಹಲವಾರು ದಾಖಲೆಗಳನ್ನು ಮಾಡಿದೆ. ಇವತ್ತು ವಂದೇ ಭಾರತ್ ಟ್ರೈನಿಂದ ಹಿಡಿದು ನಮ್ಮಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಸುಮಾರು 135 ಕೋಟಿ ಹಣ ಬಿಡುಗಡೆ ಮಾಡಿ, ಇವತ್ತು ಬಂಗಾರಪೇಟೆಯಲ್ಲಿ ಎಕ್ಸ್ಲೇಟರು, ಮಾರಿಕುಪ್ಪಂ, ಮುರುಗಮ್ಮು, ಬಿಸಾನಾಥಮ್ಮು ಎಲ್ಲ ಕಡೆ ರೈಲ್ವೆ ಸ್ಟೇಷನ್ಗಳು ಅಪ್ಗ್ರೇಡ್ ಮಾಡೋಂಥ ಕೆಲಸಗಳನ್ನು, ಟಾಯ್ಲೆಟ್ಗಳಿಂದ ಹಿಡಿದು ಲೈಟಿಂಗ್ಸಿಂದ ಹಿಡಿದು ನಮ್ಮ CC ಕ್ಯಾಮ್ರಾ, ಪ್ಲ್ಯಾಟ್ಫಾರಮ್ಸು, ಎಕ್ಸ್ಟ್ರಾ ಜನಗಳು ತಂಗುದಾಣಗಳು, ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತೇನು ಹಲವಾರು ವರ್ಷಗಳಿಂದ ಪೆಂಡಿಂಗ್ ಇದ್ದಂಥವು ಕುಪ್ಪಮ್ಮು ಮತ್ತು ಮಾರಿಕುಪ್ಪಮ್ಮು ರೈಲ್ವೆ ಮಾರ್ಗಕ್ಕೆ ನಮ್ಮ ರೈಲ್ವೆ ಸಚಿವರು ಸುಮಾರು 200 ಕೋಟಿ ಹಣ ಬಿಡುಗಡೆ ಮಾಡಿ ಇವತ್ತು ಕಾಮಗಾರಿ ಕೆಲಸ ನಡೀತಾ ಇದೆ. ಇದನ್ನು ವೀಕ್ಷಣೆ ಮಾಡೋಕ್ಕೆ ಬಂದು ಈಗಾಗಲೇ ನಮ್ಮಲ್ಲಿ CEಗೆ ಮತ್ತು ನಮ್ಮ ರೈಲ್ವೆ ಕಾಂಟ್ರಾಕ್ಟ್ರಿಗೆ ಮತ್ತು ಇಂಜಿನಿಯರ್ಗಳಿಗೆ ಅವರಿಗೆಲ್ಲ ರೈಲ್ವೆ ಇಲಾಖೆಯವರಿಗೆ ನಾಳೆ ಬಂದು ಇದ್ರ ಬಗ್ಗೆ ಇನ್ನೆಲ್ಲೆಲ್ಲಿ ಇದ್ರದ್ದು ಕೆಲಸ ನಡೀತಾ ಇದೆ, ಎಲ್ಲೆಲ್ಲಿ ಅಡಚಣೆ ಇದೆ, ಎಲ್ಲೆಲ್ಲಿ ಕೆಲಸ ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅನ್ನೋದ್ರಲ್ಲಿ ಎಷ್ಟು ತಿಂಗಳಲ್ಲಿ ಅದನ್ನು ಫಿನಿಷ್ ಮಾಡ್ತಾರೆ ಅಂತೇಳಿ ಅಧಿಕಾರಿಗಳನ್ನು ಕರೆದು ನಾಳೆ ಮಾತಾಡಿ ಅತಿ ಶೀಘ್ರದಲ್ಲೇ ಇದು ನಮ್ಮ MP ಚುನಾವಣೆಗೆ ಮೊದಲೇ ಇದು ಕೆಲಸ ಫಿನಿಶ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರಿಗೆ ಕೆಲಸನ ಜೋರಾಗಿ ಮಾಡಬೇಕು ಅಂತೇಳಿ, ಮತ್ತು ಏನು ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದ್ದಂಥ ಏನು BJMLಲ್ಲಿತ್ತು ನಮ್ಮ ಈ ಲ್ಯಾಂಡು, ಇದನ್ನು ನಮ್ಮ ರೈಲ್ವೆ ಮಂತ್ರಿಗಳಿಗೆ ಹೇಳಿ ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡಿಸೋದ್ರ ಮುಖಾಂತರ ನಾವು ಈ ಕೆಲಸ ಮಾಡೋದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಮ್ಮಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರುಗಳು ಇವರಿಗೆ ಸಹಕರಿಸಿ ಯಾವುದೇ ರೀತಿಯಾದಂಥ ಕೆಲಸ ವಿಳಂಬ ಆಗದೆ ಇರತಕ್ಕಂಥ ರೀತಿಯಲ್ಲಿ ಅಧಿಕಾರಿಗಳೊಟ್ಟಿಗೆ ಜೊತೆ ಸೇರಿ ಕೆಲಸ ಮಾಡಬೇಕಂತೇಳಿ ಇವತ್ತು ನೋಡೋಕ್ಕೆ ಬಂದಿದ್ದೀರಿ. ಹಾಗಾಗಿ ಸುಮಾರು ನಮ್ಮಲ್ಲಿ ಕುಪ್ಪಮ್ಮು, ಮಾರಿಕುಪ್ಪಮ್ಮು, ಬಂಗಾರಪೇಟೆ, ಮಾಲೂರು ಈ ಭಾಗದಲ್ಲೆಲ್ಲ ಎಕ್ಸ್ಲೇಟರ್ ಕೆಲಸ ಇದೆಲ್ಲ ಫಿನಿಶ್ ಆಗಿರೋದ್ರಿಂದ, ಮತ್ತು ಮಾಲೂರು ಫ್ಲೈಓವರ್ಗೆ 31 ಕೋಟಿ CRFಲ್ಲಿ ಹಣ ಬಿಡುಗಡೆ ಆಗಿರೋದ್ರಿಂದ, ಮತ್ತು ಟೇಕಲ್ ಬ್ರಿಡ್ಜ್ಗೆ 26 ಕೋಟಿ ಹಣ ಬಿಡುಗಡೆ ಆಗಿರೋದ್ರಿಂದ ಈ ಎಲ್ಲ ಕೆಲಸಗಳನ್ನು ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಮತ್ತು ಆಗಿರ್ತಕ್ಕಂಥ ಕೆಲಸಗಳು ಉದ್ಘಾಟನೆ ಮಾಡೋದ್ರ ಮುಖಾಂತರ ನಾವು ಹೆಚ್ಚಿಗೆ ನಮ್ಮ ರೈಲ್ವೆ ಇಲಾಖೆಯಲ್ಲಿ ಟ್ರೈನಲ್ಲಿ ಓಡಾಡ್ತಾ ಇರ್ತಕ್ಕಂಥ ಪ್ಯಾಸೆಂಜರ್ಸ್ ಏನಿದ್ದಾರೆ ನಮ್ಮ KGF ಭಾಗದವರು, ಅವ್ರಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳಿ, ಮತ್ತು ಇಂಟರ್ಸ್ಟೇಟ್ ಕನೆಕ್ಟಿವಿಟಿನೂ ಇರಬೇಕಂತ ಹೇಳ್ಬಿಟ್ಟು ಹೇಳಿ ಮುಂದಾಲೋಚನೆ ಇಟ್ಕೊಂಡು ಯೋಜನೆಯನ್ನು ತಗೊಂಡಿರೋದಕ್ಕೆ ಇವಾಗ ಅತಿ ಶೀಘ್ರದಲ್ಲೇ ವೇಗವಾಗಿ ಕೆಲಸ ನಡೀತಾ ಇದೆ. ನಾವು ಇನ್ನೂ ವೇಗ ಮಾಡೋದಕ್ಕೆ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ, ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೂ ಇದರ ವಿಷಯ ನಾವು ಪ್ರಸ್ತಾವನೆ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಬಂದು ಇಲ್ಲೇನು 2800 ಜನದ್ದು ಏನು ನಿವೃತ್ತ ನಮ್ಮ BJML ವರ್ಕರ್ಸ್ ಇದ್ದರು, ಅವ್ರಿಗೆ ಮನೆಗಳಿಗೆ ಪೊಸಿಷನ್ ಸರ್ಟಿಫಿಕೇಟ್ ಕೊಡೋಂಥ ಕೆಲಸಗಳನ್ನು ಅವರೇ ಬಂದೋಗಿದ್ದಾದ್ಮೇಲೆ ಈಗ ಮಾಡಿ ಮೊನ್ನೆ ಮೈನಿಂಗ್ ಜಾಯಿಂಟ್ ಸೆಕ್ರೆಟರಿ ಅವರು ನಮ್ಮ ಫರೀದಾ ನಾಯಕರು ಬಂದಾಗ ಅವ್ರನ್ನ ಕಳಿಸ್ಕೊಟ್ಟಿದ್ದು ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಹಂಗಿರೋದ್ರಿಂದ ಈಗ ನಾವು ಸೆಷನ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಶುದ್ಧೀಕರಣ ಘಟಕ ಎಲ್ಲ ಇದೆ ಬಂಗಾರದ್ದು, ಇದನ್ನೆಲ್ಲ ನಾವು ಸೇಫರ್ ಸೈಡ್ ಮಾಡಬೇಕು, ಯಾವ ರೀತಿ ನಾವು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಇದು ಮಾಡಬೇಕು ಅಂತೇಳಿ ಈಗಾಗಲೇ ಬುಧವಾರ ದಿನ ಪ್ರಹ್ಲಾದ್ ಡೆಲ್ಲಿಯಲ್ಲಿ ಮೈನಿಂಗ್ ಸೆಕ್ರೆಟರಿ ಜೊತೆಯಲ್ಲಿ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮೀಟಿಂಗ್ ಮಿಕ್ಸ್ ಮಾಡಿರೋದ್ರಿಂದ ನಾವು ಹೋಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸಮಾಲೋಚನೆ ಮಾಡಿ ಮುಂದಿನ ನಿರ್ಧಾರಗಳನ್ನು ತಗೊಂಡು ಅತಿ ಶೀಘ್ರದಲ್ಲೇ ಇಲ್ಲಿ ಯಾವುದೇ ಕಾರಣಕ್ಕೂ 2800 ಜನ ಹಿಂದೆ ಏನು ಹಣ ಕಟ್ಟಿದ್ರು ಅವ್ರನ್ನ ನಾವು ಪತ್ರಗಳನ್ನು ಕೊಡ್ತಾ ಇದ್ರಿ. ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾಗಲಿ ಅವ್ರ ತಂದೆ ಆಗಲಿ ಹಿಂದೆ ಏನು ಕೆಲಸ ಮಾಡಿಲ್ಲ, ಆದ್ರೂ ತೋರ್ಪಡಿಕೆಗೋಸ್ಕರ ಹೋಗೋದು ಬಿ ಜೆ ಎಮ್ ಎಲ್ ಅಲ್ಲಿ ನಿಂತ್ಕೊಳ್ಳೋದು ಅಲ್ಲಿ ಮೀಟಿಂಗ್ ಮಾಡೋದು ಆ ಥರ ನೋಡ್ತಾ ಇದ್ದಾರೆ. ಇವರ ಅಧಿಕಾರದವಧಿಯಲ್ಲಿ ಏನು ಇಲ್ಲಿನ ಜನಗಳಿಗೆ ಒಳ್ಳೆ ಅನುಕೂಲಗಳನ್ನು ಒಳ್ಳೆ ಸೌಲಭ್ಯಗಳನ್ನು ಕೊಡದೇ ಇರತಕ್ಕಂಥ ಶಾಸಕರು ಡ್ರಾಮಾ ಆಡ್ತಾ ಇದ್ದಾರೆ. ಇಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ರಾಜ್ಯ ಸರ್ಕಾರದ ಏನೂ ಕೆಲಸ ಇಲ್ಲ ಇಲ್ಲಿ. ಹಂಗೆ ಅವ್ರಿಗೇನು ಒಂದು ಹೇಳಿರ್ತಕ್ಕಂಥ ಸರ್ವೆ ಮಾಡಿಕೊಡ್ಬೇಕು, ಯಾರ್ಯಾರು ಎಷ್ಟಿಷ್ಟು ಹಣ ಕಟ್ಟಿದ್ದಾರೆ, ಎಷ್ಟಿಷ್ಟು ಸ್ಕ್ವೇರ್ ಫೀಟ್ ಅವ್ರು ಎಷ್ಟಿಷ್ಟಲ್ಲಿ ಇದ್ದಾರೆ ಅಂತೇಳಿ ಮಾಡಿಕೊಡ್ಬೇಕು ಅಂತೇಳಿ ಇರ್ತಕ್ಕಂಥವ್ರು. 2800 ಜನಕ್ಕೆ ಯಾವ ಮುಗಿಯುತ್ತೆ ಸರ್ ಈ ಸರ್ವೆ ಕೆಲಸ? ಮುಗಿದ ತಕ್ಷಣ ಈ ಒಂದೂವರೆ ತಿಂಗಳೊಳಗಡೆ ಸರ್ವೆ ಕೆಲಸ ಮುಗಿಯುತ್ತೆ. ಮುಗಿದ ತಕ್ಷಣ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಬಂದು ಇದು ಕಾರ್ಯಕ್ರಮ ಮಾಡಿ ಅವ್ರ ಕೈಯಿಂದಲೇ ಅವ್ರಿಗೆ ಪೊಸಿಷನ್ ಸರ್ಟಿಫಿಕೇಟು ನಮ್ಮ ಭಾರತ ಸರ್ಕಾರದ ವತಿಯಿಂದ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನೇನು ಮಾಡಿ ಈ ಪ್ರಪಂಚದಿಂದ ಎಲ್ಲ ಜನರಿಗೆ ಈ ಜಾಗ ನೋಡಿ ಇದೆ ಪಕ್ಕದಲ್ಲಿರ್ತಕ್ಕಂಥ ಏನು 12,000 ನಮ್ಮ ಮೈನಿಗಲ್ಲಿ ಅದನ್ನು ನಾವು